ಕ್ವಾಲಿಟಿ ಬೀನ್ಸ್ ಬಿಡಿ. ಇದು ಹಾಕೋದಾದಾಗ ಐಟಮ್ಗಳು ಚೆನ್ನಾಗಿ ಬರೋದು ಸರ್, ಏಕೆಂದರೆ ಫಸ್ಟ್ ಕ್ವಾಲಿಟಿನೇ ಹಾಕ್ಬೇಕು ಇವಕ್ಕೆ. ಅವಾಗ ಅದೇನಾಯ್ತದೆ, ಅದು ಸ್ಮೆಲ್ ಬರಬೇಕಣ್ಣ, ಈ ಮೂ ಇದು ಸ್ಮೆಲ್ ಬರಬೇಕು. ದಾಲ್ಡ ಹಾಕತ್ತೀವಿ ಸರ್, ಇದು ದಾಲ್ಡ ಅಂದರೆ ಒಂದು ಆ ಚಿಕನ್ಗೆ ಇದಾಗಿರಲಿ ಅಂತ. ಸರ್ ಇದೊಂದು ಮಿನಿಮಮ್ 30 ಪೀಸ್ ಇರುತ್ತೆ, 30 ಪೀಸ್ ಇರುತ್ತೆ. ಹಾಂ, ಎಲ್ಲ ಲೆಗ್ ಪೀಸು 30 ಪೀಸು ಒಂದೇ ಸಲ ಹಾಕಿ ಒಂದು ಮಿನಿಮಮ್ ಪೀಸ್ ಕೊಡ. ಇಲ್ಲ ಇಲ್ಲ, ಇದೊಂದು ಸೇಮ್ ಈಗ ನಾವು ಆಂಧ್ರ ಸ್ಟೈಲ್ ಅಂತಲೇ ಮಾಡ್ತೀವಿ. ಆಂಧ್ರ ಸ್ಟೈಲ್ ಅಂತ ಇದೇನು ಕೆಲಸಕರ ಮಾಡ್ತೀವಿ ಅಂತಂದರೆ, ನಾನು ಹೋಟ್ಲಲ್ಲಿ ಒಂದು ಖಾರ ಆದಾದ ಒಂದು ಐಟಮ್ ಇರಬೇಕು. ಸಾಂಬಾರು ಖಾರ ಮಾಡಿದ್ರೆ ಊಟ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಮುದ್ದೆ ತಿನ್ಬೇಕಾದ್ರೆ, ಅನ್ನ ತಿನ್ಬೇಕಾದ್ರೆ ಖಾರ ಹಾಕ್ಬಿಟ್ರೆ ಊಟ ಮಾಡೋಕ್ಕಲ್ಲ, ಗ್ಯಾಸ್ಟ್ರಿಕ್ ಥರ ಆಗೋಯ್ತದೆ. ಇದೇನು ಯಾರು ಖಾರ ಇಲ್ಲದ ಐಟಮ್ಗಳಿಗೋಸ್ಕರ ಇದು ಸ್ವಲ್ಪ ಖಾರವಾಗೆ ಇದು ಮಾಡ್ತೀವಿ. ಈಗ ದಾಲ್ಡ ಹಾಕಿದ್ದೀವಿ, ಎಣ್ಣೆ ಹಾಕಿದ್ದೀವಿ ಸರ್. ಇದು ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಗೆಜ್ಜಿ ಮಡಿಕೊಂಡಿದ್ದೀವಿ. ಹಸಿ ಮೆಣಸಿನ್ಕಾಯಿ ಪ್ಯೂರ್ ಹಸಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಸರ್. ಇದು ಹಸಿ ಮೆಣಸಿನ್ಕಾಯಿ ಎಲ್ಲ ಪ್ಯೂರ್ ರೆಡಿ ಮಾಡಿದ್ದೀವಿ. ಇದು ಮಾಡಿದ್ರೆ ಎಣ್ಣೆ ಈಗ ಚೆನ್ನಾಗಿ ಬಿಸಿ ಆದಮೇಲೆ, ಎಣ್ಣೆ ಬಿಸಿ ಇಲ್ಲ ಅಂತಂದರೆ ಹಂಗೆ ಇದಾಗೋಯ್ತದೆ. ಸ್ವಲ್ಪ ಆಯಿಲ್ ಎಲ್ಲ ಬಿಸಿ ಆದಮೇಲೆ ಆಯಿಲೆಲ್ಲ ಬಿಸಿ ಆದಮೇಲೆ ಈಗ ಹಾಕಿ ಆಯ್ತು. 100 ರೂಪಾಯ ಆಂಧ್ರ ಸ್ಟೈಲ್ ಚಿಲ್ಲಿ ಇದೆ. ಇದು ಆಲ್ಮೋಸ್ಟ್ ನಂದಿನಿ ಸ್ಟೈಲ್, ನಂದಿನಿ ಅವ್ರದ್ದು ಬ್ರ್ಯಾಂಡೆಡ್. ಇದು ಲೆಗ್ ಪೀಸ್ ಒಂದು 30-40 ಇರ್ತದೆ. ಸೇಮ್ ಅಲ್ಲಿ ಅವರ ಮೆಥಡಲ್ಲೇ ನಾವು ಮಾಡ್ತೀವಿ. ಇದು ಆಂಧ್ರ ಸ್ಟೈಲ್ ಮೆಥಡಲ್ಲೇ ಮಾಡ್ತಿದ್ದೀವಿ. ಏನಿಲ್ಲ, ಇದು ಖಾಲಿ ಆಗೋಯ್ತು ಅಂದರೆ ನೋಡಿ ಸರ್, ಇದು ರುಚಿಗೆ ತಕ್ಕಂತೆ ಉಪ್ಪು ಉಪ್ಪು ಕೂಡ ರುಚಿಗೆ ತಕ್ಕಂತೆ. ಇದು ಪ್ಯೂರ್ ಮೆಣಸಿನ ಪುಡಿ, ಫಸ್ಟ್ ಕ್ವಾಲಿಟಿ ಮೆಣಸಿನ ಪುಡಿ. ಇದು ಹಾಕೋದಾದಾಗ ಐಟಮ್ಗಳು ಚೆನ್ನಾಗಿ ಬರೋದು ಸರ್, ಏಕೆಂದರೆ ಫಸ್ಟ್ ಕ್ವಾಲಿಟಿನೇ ಹಾಕ್ಬೇಕು ಇವಕ್ಕೆ. ಅವಾಗ ಅದೇನಾಯ್ತದೆ, ಅದು ಸ್ಮೆಲ್ ಬರಬೇಕಣ್ಣ, ಈ ಇದು ಸ್ಮೆಲ್ ಬರಬೇಕು. ಸ್ವಲ್ಪ ಇದೆಲ್ಲ ಸ್ವಲ್ಪ ಬಾಡ್ಬೇಕು ಸರ್, ಸ್ವಲ್ಪ ಒಂಚೂರು ಬಾಡಿದ್ರೆ ಉಪ್ಪು ಹಿಡಿತದೆ ಅನ್ನೋ ಒಂದು ಇದಿರ್ತದೆ. ಇದು ಸೋಯಾ ಸಾಸ್ ಸರ್, ಸೋಯಾ ಸಾಸ್ ಸರ್. ಬಂದಿರ್ತಾವ ಸರ್, ಒಂದು 30 ಪೀಸ್ ಇದೆ. ಹಾಂ, ಅಂದರೆ ನಮ್ಮ ಈಗ ಅವರೇಜ್ ನಾನು 50 ಕೆಜಿ ಚಿಕನ್ ಹಾಕಿರ್ತೀನಿ. ನಮ್ಮ ಚಿಕನ್ ಎಷ್ಟಿದೆ ಅಷ್ಟು ಮಾತ್ರ, ಇದು ಸಪ್ರೇಟಾಗಿ ತರೋದಿಲ್ಲ. ಈಗ ನಾವು ಚಿಕನ್ ಒಂದೇ ಸರಿಗೆ ಒಂದು 30-40 ಕೆಜಿ ಹಾಕಿಸ್ತೀವಿ. ಆ 40 ಕೆಜಿಗೆ ಎಷ್ಟು ಚಿಕನ್ ಲೆಗ್ ಪೀಸ್ ಬರೋದು ಅಷ್ಟೇ ಮಾಡ್ತೀವಿ ನಾವು. ಯಾಕಂದರೆ ಇದು ಸಪ್ರೇಟಾಗಿ ತಗೊಂಡ್ರೆ ಚಾರ್ಜಸ್ ಜಾಸ್ತಿ ತಗೋತಾರೆ. ಈಗ ಒಂದು ಪೀಸ್ಗೆ ಅವರೇ 50 ರೂಪಾಯಿ ತಗೋತಾರೆ, ನಾವು ಮಾರಿದ್ದೀರಿ 60 ರೂಪಾಯಿ ಇರ್ತದೆ. ಅದರಿಂದ ಏನು ಮಾಡ್ತೀವಿ, ನಮ್ಮ ಕೋಳಿಗೆ ಈಗ 40 ಕೆಜಿ ಚಿಕನ್ ಹಾಕೋದಂದ್ರೆ 40 ಕೆಜಿಗೆ ಎಷ್ಟು, ಒಂದು 15 ಕೋಳಿ ಅಂದರೆ 30 ಆಗ್ತದೆ. 17 ಕೋಳಿ ಅಂದರೆ 34-35 ಪೀಸ್ ಬರ್ತವೆ. ಬರೋದು ಅಷ್ಟು ಮಾತ್ರ ಮಾಡ್ತೀವಿ ನಾವು, ಅದು ಯಾಕಂದ್ರೆ ಜಾಸ್ತಿ ಮಾಡೋಕ್ಕಾಗಲ್ಲ. ಇದು ಸಹ ವಾಟ್ರ್ ಹಾಕ್ತಿದ್ದೀನಿ. ಈಗ ಚಿಕನ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ವಾಟ್ರ್ ಹಾಕ್ತೀವಿ, ಯಾಕಂದರೆ ಅದು ಬಾಯ್ಲಿಂಗ್ ಹಾಕಿದ್ರೆ ಇನ್ನೂ ಅರ್ಧ ಕಮ್ಮಿ ಆಯ್ತದೆ. ಇದೆಲ್ಲ ಮಿನಿಮಮ್ 2 ಗಂಟೆ 2 ಕಾಲಿಗೆಲ್ಲ ಖಾಲಿ ಹೋಗ್ತದೆ ಇದು. ಹಾಂ, ಇದು ಫಸ್ಟ್ ಪ್ರಿಪೇರಿಂಗ್ ಮಾಡೋದೇ ಇದು. ಒಂದು ಈ ಚಿಕನ್ ಎಷ್ಟಿದೆಯಾ ಸರ್? ಅಷ್ಟೇ, ಇದೊಂದು 20-25 ನಿಮಿಷ ಅಷ್ಟೇ. ಹಾಂ, 15 ನಿಮಿಷಕ್ಕೆಲ್ಲ ಕೋಳಿ ಬೆಂದು ಹೋಗುತ್ತೆ. ಆದರೆ ತಿರ್ಗಾ ಮಸಾಲ ಎಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಬೆಂದು ಘಾಟು ಬೆಂದಾಗ ಆ ಸ್ಮೆಲ್ ಬರೋಲ್ಲ, ಅಂದರೆ ಹಸಿ ಮೆಣಸಿನ್ಕಾಯಿ ಸ್ಮೆಲ್ ಬರುತ್ತೆ. ಇಲ್ಲ, ಈಗ ಒಂದು 10% ಆಗಿದೆ ಚಿಕನ್ ಸರ್. 1.25 ಕೆಜಿ ಇದ್ದರೆ ಬೇಗ ಬೇಯುತ್ತೆ,
ಎರಡೂವರೆ ಮೂರು ಕೆ ಜಿ ಇದೆ, ಜಾಸ್ತಿ ನಾಳೆ ಬರುತ್ತೆ ಅಂದ್ರೆ ಅದು ಟೇಸ್ಟಿಂಗ್ ಚೆನ್ನಾಗಿ ಬರಲ್ಲ. ಅಲ್ಲೂ ಅಗದಾಗ ಅಲ್ಲಿಗೆ ಸಿಗುತ್ತೆ. ಮಿನಿಮಮ್ ಒಂದು ಮುಕ್ಕಾಲಿಂದ ಎರಡು ಕಾಲು ಕೆ ಜಿ ಇದ್ರೆ ಅದು ನಾರ್ಮಲ್ ಪ್ರಿಪೇರ್ ಆಗುತ್ತೆ. ಅದು ನಾರ್ಮಲ್ ಅಂದ್ರೆ ತಿನ್ನಕ್ಕೆ ಸ್ವೀಟ್ ಆಗಿರುತ್ತೆ ಅಷ್ಟೇ. ಕಾರ್ನ್ ಇಲ್ಲಿ ಕಾರ್ನ್ ಫ್ಲೋರು ಬಾಟಲ್ ಮಿಕ್ಸ್ ಆಗಿರೋದು ಯಾಕೋಸ್ಕರ ಇದಂದರೆ ಈ ಚಿಕನ್ ಮೇಲೆ ಈ ನೀರು ಹಿಂಗಾದಾಗ ಅದು ಅಂಟ್ಕೋಬೇಕು, ಆರದಾಗ ಅಂಟ್ಕೊಂಡಿರ್ತದೆ ಈ ಪಿಕ್ಕಲ್ ಥರ. ಹಾಂ, ತಿಕ್ನೆಸ್ಗೆ ನೋಡಿ ಸರ್, ಈಗ ಆಲ್ಮೋಸ್ಟ್ ನಮಗೆ ಸಾಕು ಅನ್ನಿಸ್ತದೆ. ಯಾಕೆಂದರೆ ಇದು ಜಾಸ್ತಿ ಕಾರ್ನ್ ಫ್ಲೋರ್ ಹಾಕೋರು ಗೊಂಡ್ಗೊಂಡೆ ಥರ ಆಗೋಯ್ತದೆ, ಹಾಕ್ಬಾರ್ದು. ಇದು ಸೇಮ್ ಇಷ್ಟೇ ಸಾಕು, ಸ್ವಲ್ಪ ಒಂದು ದಾರ ಒಂದು 50 ಗ್ರಾಮ್ ಆದರೆ 50 ರಿಂದ 100 ಗ್ರಾಮ್ ಸಾಕು ಕಾರ್ನ್ ಫ್ಲೋರು. ಹಾಂ, ರೆಡಿ ಆಯ್ತು ಸರ್. ಈಗ ನೋಡಿ ಸರ್ ಗ್ರೇವಿ ಹೆಂಗೆ ಬಂದಿದೆ. ಇದು ಆರ್ತಾ ಸ್ವಲ್ಪ ಬಿಗಿ ಬರುತ್ತೆ, ಇದು ಸಾಂಬಾರು ಇದು ಗ್ರೇವಿ ಒಂಚೂರು ಸ್ವಲ್ಪ ಇದಾಗುತ್ತೆ, ತಿಕ್ನೆಸ್ ಆಗುತ್ತೆ. ಆಯ್ತು ಸರ್.